ಚಿಕ್ಕೋಡಿ ತಾಲೂಕಿನ ಮಾಂದ್ರಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜೇತರಿಗೆ ಶುಭಾಶಯಗಳನ್ನು ಕೋರುವ ಉದ್ದೇಶದಿಂದ ಮಾಂದ್ರಿ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಫ್ಲೆಕ್ಸ್ ಗಳನ್ನು ಹಾಕಲಾಗಿದೆ ಆದರೆ ಎಲ್ಲಾ ಫ್ಲೆಕ್ಸ್ ಗಳು ಮರಾಠಿ ಭಾಷೆಯಲ್ಲಿವೆ ಇದು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ ಮಾಂದ್ರಿ ಗ್ರಾಮದ ಕೆಲ ರಾಜಕೀಯ ಪುಂಡರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲು ಕನ್ನಡ ಭಾಷೆಯನ್ನು ಮರೆತು ಮರಾಠಿ ಭಾಷೆಯಲ್ಲಿ ಫ್ಲೆಕ್ಸ್ ಗಳನ್ನು ಹಾಕಿದ್ದಾರೆ ಇದು ಮಾಂದ್ರಿ ಗ್ರಾಮದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಇಲ್ಲಿ ಕನ್ನಡಿಗರು ಮರಾಠಿಗರು ಅಣ್ಣ ತಮ್ಮಂದಿರಂತೆ ಬದುಕುತ್ತಿರುವ ಈ ಗ್ರಾಮದಲ್ಲಿ ಮರಾಠಿ ಭಾಷೆಯ ಫ್ಲೆಕ್ಸ್ ಗಳನ್ನು ಹಾಕುವ ಮುಖಾಂತರ ಭಾಷೆ ಭಾಷೆಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡಲಾಗುತ್ತಿದೆ ಇದೇನು ಮಣ್ಣ ನಡೆದಂತ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿಗೆ ಹೊಸದಾಗಿ ಚುನಾವಣೆಯಲ್ಲಿ ಗೆದ್ದು ಬಂದಂತ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಅವರು ಈ ನಾಡಿನ ಆಡಳಿತ ಭಾಷೆಯನ್ನು ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗಳು ಚುನಾವಣೆಯಲ್ಲಿ ಗೆದ್ದು ಬಂದು ಅವರು ಆಯ್ಕೆ ಆಗಿದ್ದಾರೆ ಆದರೆ ಅವ್ರೇನು ತಿಳ್ಕೊಂಡಾರ ಅಂತಂದ್ರೆ ನಾವು ಇಲ್ಲಿ ಮಹಾರಾಷ್ಟ್ರದಾಗ ಗ್ರಾಮ ಪಂಚಾಯಿತಿ ಐತಿ ಅಲ್ಲೇ ಗೆದ್ದು ಬಂದೆವು ಅಂತ ಏನೋ ಅವ್ರದ್ದು ಅನಿಸಿಕೆ ಇದ್ದಿರ್ಬೇಕು ಯಾಕಂತಂದ್ರೆ ಚಿಕ್ಕೋಡಿ ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಅಭ್ಯರ್ಥಿಗಳು ಮರಾಠಿ ಭಾಷೆಯಲ್ಲಿ ನಾಮಫಲಕವನ್ನು ಹಾಕಿ ಕನ್ನಡ ಆಡಳಿತ ಭಾಷೆಯನ್ನು ಅಸಹ್ಯವಾಗಿ ಅಥವಾ ಅವಮಾನಿಸುವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು JDS ಆಗಿರ್ಬೋದು ಈ ಮೂರು ಪಕ್ಷದ ಕಾರ್ಯಕರ್ತರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.